ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದು ವಡೆ ಮಾಡೋದನ್ನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಕಡಲೆ ಬೇಳೆನ ನೆನೆಸಿಟ್ಕೊಂಡಿದ್ದೀನಿ ನೋಡಿ, ಅರ್ಧ ಕೆ ಜಿ ಕಡಲೆ ಬೇಳೆನಲ್ಲಿ ಇಷ್ಟು ಮಾತ್ರ ತೆಗೆದಿಟ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ನೆನೆಸಿಟ್ಕೊಂಡಿದ್ದೀನಿ. 1 ಅವರ್ ಮುಂಚೆ ನೆನೆಸಿದ್ದೆ, ಚೆನ್ನಾಗಿ ನೆಂದೈತೆ ನೋಡಿ, ನೆಂದಿದೆ. ಈಗ ಈ ಬೇಳೆನ ನಾನು ರುಬ್ಕೊಳ್ಳೋಣ. ತರಿತರಿಯಾಗಿ, ಒಂದು ಸ್ವಲ್ಪ ತುಂಬ ನುಣ್ಣಗೆ ಬೇಡ, ತರಿತರಿಯಾಗಿ ರುಬ್ಕೋಬೇಕು. ರುಬ್ಬೋಣ ನೋಡಿ ಫ್ರೆಂಡ್ಸ್, ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೋಡಿ, ಇಷ್ಟು ಮಾತ್ರ ತರಿತರಿಯಾಗಿ ರುಬ್ಕೋಬೇಕು ನೋಡಿ. ಈ ಥರ ನೀರು ಹಾಕ್ಕೋಬಾರ್ದು, ನೀರು ಹಾಕ್ತಿರೋ ರುಬ್ಬಬೇಕು. ಈ ರೀತಿ ಎಲ್ಲ ರುಬ್ಕೋಬೇಕು ಬೇಳೆ ನೋಡಿ ಫ್ರೆಂಡ್ಸ್. ಎಲ್ಲ ರುಬ್ಕೊಂಡೆ, ತರಿತರಿಯಾಗಿ ರುಬ್ಬಿದ್ದೀನಿ ನೋಡಿ. ಒಂದೊಂದು ಬೇಳೆನೂ ಇರುತ್ತೆ, ತುಂಬ ನುಣ್ಣಗೆ ಇರಬಾರ್ದು, ತುಂಬ ತರಿತರಿನೂ ಇರಬಾರ್ದು ನೋಡಿ. ಎಲ್ಲೋ ಒಂದೊಂದು ಬೇಳೆನೂ ಇರುತ್ತೆ. ಈ ಥರ ರುಬ್ಕೋಬೇಕು, ಚೆನ್ನಾಗಿ ರುಬ್ಕೊಳ್ಬೇಕು. ನೀರು ಹಾಕಬಾರ್ದು ರುಬ್ಕೊಳ್ಳುವಾಗ. 1 ಗಂಟೆ ಮಾತ್ರ ನೆನೆಸಿದ್ದೆ ಫ್ರೆಂಡ್ಸ್ ಇದು ಬೇಳೆನ, ಕಡಲೆ ಬೇಳೆ ಹಾಕಿರೋದು ನೋಡಿ ಫ್ರೆಂಡ್ಸ್. ಈಗ ಇದಕ್ಕೆ ಒಂದು ಸ್ವಲ್ಪ ಮೀಡಿಯಮ್ ಸೈಜು 4 ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ. 4 ಈರುಳ್ಳಿನ ನೋಡಿ ಈ ಥರ ಕಿವುಚಿಬಿಟ್ಟು ಹಾಕೋಣ, ಹೀಗೆ ಎಲ್ಲ ಕಿವುಚಿಬಿಟ್ಟು ಹಾಕೋಣ. 4 ಈರುಳ್ಳಿ ಮತ್ತು 1 ಬೆಳ್ಳುಳ್ಳಿ ನೋಡಿ, ಚೆನ್ನಾಗಿ ಜಜ್ಜಿಕೊಂಡಿದ್ದೀನಿ. 1 ಇಂಚು ಶುಂಠಿನ ಜಜ್ಜಿಟ್ಟಿದ್ದೀನಿ, ಶುಂಠಿ ಬೆಳ್ಳುಳ್ಳಿನೂ ಹಾಕಿದ್ದೀನಿ ನೋಡಿ. ಕರಿಬೇವಿನ ಸೊಪ್ಪು ಒಂದಿಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಹಸಿ ಕರಿಬೇವಿನ ಸೊಪ್ಪು. ಮತ್ತು 2 ಹಸಿ ಮೆಣಸಿನ್ಕಾಯಿ ಹಚ್ಚಿಟ್ಕೊಂಡಿದ್ದೀನಿ ನೋಡಿ. ಈ ಥರ 1/2 ಕೊತ್ತಂಬರಿ 1/2 ಪುದೀನ 2 ಚೆನ್ನಾಗಿ ತೊಳೆದು ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಇದರ ಜೊತೆಗೆ 1¼ ಸ್ಪೂನಷ್ಟು ಖಾರದ ಪುಡಿ ಹಾಕೋಣ ನೋಡಿ. ಇಷ್ಟು ಖಾರದ ಪುಡಿ ಸಾಕು. ಈಗ ತಕ್ಕನಷ್ಟು ಉಪ್ಪನ್ನು ಸೇರಿಸೋಣ. ಒಂದೇ ಸಲ ಹಾಕ್ಬಿಡ್ಬೇಡಿ, ರುಚಿ ನೋಡಿಕೊಂಡು ಉಪ್ಪು ಹಾಕಿ, ಜಾಸ್ತಿ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. ಈಗ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ನೋಡಿ ಫ್ರೆಂಡ್ಸ್. ಖಾರ ಕಡಿಮೆ ಆಯಿತು 1/4 ಸ್ಪೂನ್ ಹಾಕಿದ್ದಕ್ಕೆ, ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ರುಚಿ ನೋಡಿ ಹಾಕ್ಕೊಳ್ಳಿ, ಖಾರ ಇನ್ನೂ ಒಂದು ಸ್ವಲ್ಪ ಹಾಕಿದೆ. ಉಪ್ಪುನೂ ಒಂದು ಸ್ವಲ್ಪ ಕಡಿಮೆ ಇದೆ, ಉಪ್ಪುನೂ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಕರೆಕ್ಟಾಗಿ ಹಾಕ್ಕೊಳ್ಳಿ, ಸ್ವಲ್ಪ ಸ್ವಲ್ಪ ರುಚಿ ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ಚೆನ್ನಾಗಿ ನೀಟಾಗಿ ಕಲಸ್ಕೊಳ್ಳೋಣ. ಈ ಥರ ನೀಟಾಗಿ ಚೆನ್ನಾಗಿ ಈರುಳ್ಳಿ ಎಲ್ಲ ಹೀಗೆ ಕಿವಿಚ್ಕೊಂಡು ಕಲಸ್ಕೊಳ್ಳಿ ಫ್ರೆಂಡ್ಸ್. ಎಲ್ಲ ಕಲಸಿದ್ದಾಯ್ತು ಫ್ರೆಂಡ್ಸ್. ರುಚಿ ನೋಡಿದೆ, ಟೇಸ್ಟು ಕರೆಕ್ಟಾಗಿದೆ, ಉಪ್ಪು ಖಾರ ಎಲ್ಲ. ಈಗ 1 10 ನಿಮಿಷ ಬಿಡೋಣ, 10 ನಿಮಿಷ ಬಿಟ್ಕೊಂಡು ನಾವು ಮಾಡೋಣ ವಡೆ. ಯಾಕಂದರೆ ಉಪ್ಪು ಖಾರ ಎಲ್ಲ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಲಿ, ಅದಕ್ಕೆ 1 10 ನಿಮಿಷ ಬಿಡೋಣ. 10 ನಿಮಿಷ ಬಿಟ್ಟು ಮತ್ತೆ ಇವಾಗ ಆಮೇಲೆ ಸುಟ್ಕೊಳ್ಳೋಣ. ಈಗ ವಡೆ ನಾವು ಸುಟ್ಕೊಳ್ಳೋಣ ಫ್ರೆಂಡ್ಸ್. ಬಾಣಲಿ ಇಟ್ಟಿದ್ದೀನಿ, ಸ್ಟವ್ ಹಚ್ಚೋಣ, ಎಣ್ಣೆ ಹಾಕಿದ್ದೀನಿ ನೋಡಿ. 1/2 ಫ್ಲೇಮಲ್ಲಿ ಇಟ್ಕೊಳ್ಳಿ, ಜಾಸ್ತಿ ಇಡಕ್ಕೆ ಹೋಗ್ಬೇಡಿ. ಸ್ಟವ್ 1/2 ಫ್ಲೇಮಲ್ಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಸುಡ್ಬೋದು ನಾವು ಸುಟ್ಟ ವಡೆನ ನೋಡಿ. ಎಣ್ಣೆ ಅಷ್ಟು ಹಾಕಿದ್ದೀನಿ, ಎಣ್ಣೆ ಬಿಸಿ ಆಗಲಿ, ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ನೋಡಿ. ವಡೆ ಮಾಡಿದ್ದನ್ನು ಈ ಥರ ಪೇಪರ್ ಹಾಕಿ ಒಂದು ಬೌಲ್ನಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಎಣ್ಣೆ ಎಲ್ಲ ಪೇಪರ್ಗೆ ಹೀರ್ಕೊಂಬಿಡುತ್ತೆ, ಆವಾಗ ಮಕ್ಕಳು ತಿಂದ್ರೂ ಇನ್ಫೆಕ್ಷನ್ ಆಗಲ್ಲ, ನೆಗಡಿ ಅಂಥದ್ದು ಆಗಲ್ಲ. ಅದಕ್ಕೆ ಪೇಪರ್ ಹಾಕಿದರೆ ಎಣ್ಣೆ ಹೀರ್ಕೊಳ್ಳುತ್ತೆ ಅಂತ ಪೇಪರ್ ಹಾಕಿದ್ದೀನಿ. ಈಗ ಸುಟ್ಟಾಗ ಅದರೊಳಗೆ ಹಾಕ್ತೀನಿ. ಎಣ್ಣೆ ಬಿಸಿ ಆಗಿದೆ ನೋಡಿ ಫ್ರೆಂಡ್ಸ್. ಇವಾಗ ಒಂದೊಂದಾಗಿ ವಡೆ ನೋಡಿ ಈ ರೀತಿ ಮಾಡ್ಕೊಳ್ಳಿ ನೋಡಿ. ಹಿಂಗೆ ರೌಂಡಾಗಿ ಹಿಂಗೆ ಕೈಯಲ್ಲೇ
ಹಿಂಗೆ ಮಾಡ್ಕೊಳ್ಳಿ, ಮಾಡಿಕೊಂಡು ಒಂದೊಂದಾಗೆ ಬಿಡಿ. ನೋಡಿ ಹೀಗೆ ಒಂದೊಂದಾಗೆ ಬಿಡಿ. ಎಣ್ಣೆಗೆ ಚೆನ್ನಾಗಿ ಸುಡಬೇಕು ನಿಧಾನಕ್ಕೆ. ಜಾಸ್ತಿ ಫ್ಲೇಮ್ ಇಟ್ಟರೆ ಕಪ್ಪು ಆಗಿಬಿಡುತ್ತೆ, ವಡೆ ಚೆನ್ನಾಗಿರಲ್ಲ. ಆಫ್ ಫ್ಲೇಮಲ್ಲಿ ಸುಟ್ಕೊಳ್ಳ್ರಿ, ವಡೆ ತುಂಬ ಟೇಸ್ಟ್ ಆಗಿರುತ್ತೆ. ಸ್ವಲ್ಪ ಸಣ್ಣ ಸಣ್ಣದಾಗಿ ಮಾಡ್ಕೊಳ್ಳಿ, ತುಂಬ ದಪ್ಪ ಇದ್ರೆ ಏನು ಚೆನ್ನಾಗಿರಲ್ಲ. ಈ ಥರ ಸಣ್ಣ ಸಣ್ಣದಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಕೂಡ. ನೋಡಿ ಈ ಥರ ಬೇಯ್ತಾ ಇದೆ, ಇವಾಗ ಚೆನ್ನಾಗಿ ಬೇಯಲಿ, ಇನ್ನು ಬೇಯಬೇಕು. ಚೆನ್ನಾಗಿ ಸುಟ್ಕೊಂಡ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್, ತುಂಬ ಟೇಸ್ಟಾಗಿರುತ್ತೆ ಈ ಥರ ವಡೆ ಮಾಡಿ. ನೀವು ಕಲಸ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಬೇಕಾದರೂ ಮಾಡ್ಬೋದು, ತುಂಬ ಚೆನ್ನಾಗೇ ಬರುತ್ತೆ. ನೀವೇನು ಸೋಡಾ ಅಂಥದ್ದೇನು ಹಾಕಬೇಡಿ, ಹಾಗೆ ಬರುತ್ತೆ ತುಂಬ ಚೆನ್ನಾಗಿ. ಸೋಡಾ ಹಾಕಿದರೆ ಮೆತ್ತಗಾಗ್ಬಿಡತ್ತೆ, ಗರಿಗರಿಯಾಗಿರಲ್ಲ. ಸೋಡಾ ಹಾಕ್ತೀರ ಮಾಡಿ, ತುಂಬ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ ವಡೆ, ಒಳ್ಳೆ ಟೇಸ್ಟಾಗೂ ಇರುತ್ತೆ. ನೋಡಿ ಫ್ರೆಂಡ್ಸ್, ಇವೆಲ್ಲ ಆಗಿದೆ, ಎಣ್ಣೆ ಬಿಟ್ಕೊಂಡಿದೆ ನೋಡಿ, ಜಾಸ್ತಿ ಇಲ್ಲ, ಇವಾಗ ಎಣ್ಣೆ ಹೀರ್ಕೊಳ್ತಾ ಇಲ್ಲ. ಈಗ ಆಗಿರೋದನ್ನು ನಾವು ತೆಗೆದುಬಿಡೋಣ. ನೋಡಿ ಆಗಿದೆ ಇವು, ಆಗಿರೋದನ್ನು ತೆಗೆದುಬಿಡ್ತೀನಿ. ನೋಡಿ ಆಯಿತು. ಈಗ ಮತ್ತೆ ಹಾಕೋಣ. ನೋಡಿ ಈ ರೀತಿ ಎಲ್ಲ ಸುಟ್ಕೊಳ್ಳೋಣ. ನೋಡೋಣ, ನಿಧಾನಕ್ಕೆ ಬಿಡಿ, ಎಣ್ಣೆ ಸಿಡಿದಿರೋ ಇರುತ್ತೆ. ಜಾಸ್ತಿ ತೆಗೆದು ಹಿಂಗೆ ಎತ್ತು ಜೋರಾಗಿ ಹಾಕ್ಬಿಟ್ರೆ ಎಣ್ಣೆ ಸಿಡಿದು ಬಿಡುತ್ತೆ ಕೈಗೆ. ನಿಧಾನಕ್ಕೆ ಎಣ್ಣೆ ಬಿಡಿ. ನೋಡಿ ಹೇಗೆ ಅನ್ನೋದು, ಮತ್ತೆ ಹಿಂಗೆ ತಿರುಗಿಸ್ಕೊಂಡು ಹಿಂಗಂದ್ಬಿಟ್ಟು ಎಣ್ಣೆ ಬಿಡಿ. ನೋಡಿ ಎಣ್ಣೆ ಬಿಟ್ಕೊಂಡಿರೋದನ್ನು ತೆಗೆದುಬಿಡೋಣ. ನೋಡಿ ಸುಟ್ಕೊಂಡಿದೆ ಎಣ್ಣೆ, ಬಿಟ್ಬಿಡುತ್ತೆ ಫ್ರೆಂಡ್ಸ್. ಅದು ಚೆನ್ನಾಗಿ ಸುಟ್ಟಿದೆ ಅಂತಂದರೆ ಅಷ್ಟರಲ್ಲಿ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ. ನೋಡಿ ಈ ಮೂರನ್ನು ಎಣ್ಣೆ ಬಿಟ್ಕೊಂಡಿದ್ದೀರಲ್ಲ, ಈ ರೀತಿ ಆಗುವಾಗ ತೆಗೆದುಬಿಡಬೇಕು, ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಎಲ್ಲ ಸುಟ್ಕೊಂಬಿಡ್ತು. ನೋಡಿ ಎಲ್ಲ ಸುಟ್ಟಾಯಿತು. ನೋಡಿ ನೋಡಿ ಫ್ರೆಂಡ್ಸ್, ಎಲ್ಲ ಗರಿಗರಿ ಆಗಿದೆ ನೋಡಿ, ಪರ ಪರ ಅಂತ ಸೌಂಡು ನೋಡಿ, ಪೇಪರ್ದು ನೋಡಿ ಸೌಂಡ್ ಬರೋದು ನೋಡಿ, ಚೆನ್ನಾಗಿ ಬಂದಿದೆ ನೋಡಿ ಸೌಂಡ್ ಬರೋ, ನೋಡೋದು ಸೌಂಡ್ ಬರೋದು. ಹೀಗೆ ಎಲ್ಲ ಸುಟ್ಕೊಳ್ಳೋಣ. ನೋಡ್ಬಿಟ್ಟೆ ನೋಡಿ ಫ್ರೆಂಡ್ಸ್, ಎಲ್ಲ ಸುಟ್ಟಾಗಿದೆ. ಇದು ಲಾಸ್ಟು ನೋಡಿ, ಎಲ್ಲ ಎಣ್ಣೆ ಬಿಟ್ಕೊಂಡ್ತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್, ಮಾಡಿ ನೋಡಿ, ತಿಂದು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ತುಂಬ ರುಚಿಯಾಗಿರುತ್ತೆ, ಗರಿ ಗರಿಯಾಗಿರುತ್ತೆ ನಿಜವಾಗ್ಲೂ. ಈಗ ನೋಡಿ ಮಾಡಿದ್ದೀವಿ ಎಷ್ಟು ಚೆನ್ನಾಗಿದೆ ಅಂತ. ನಿಮ್ಮ ಪೇಪರ್ ಮೇಲೆ ಹಾಕ್ಬಿಡಿ, ಎಣ್ಣೆ ಎಲ್ಲ ಎಳ್ಕೊಂಬಿಡುತ್ತೆ, ಮಕ್ಕಳಿಗೆ ಕೊಟ್ರೂ ಏನೂ ಆಗಲ್ಲ. ಸೈಡ್ಗೆ ಹಾಕ್ಕೊಳ್ತಾ ಹಾಕ್ಕೊಳ್ತಾ ಹಿಂಗೆ ಪೇಪರ್ನಲ್ಲಿ ಹಾಕ್ಕೊಂಬಿಡಿ, ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.